ದೆನ್ ಏನು ಮಾಡ್ಬೋದು ಹುಡುಗರಿಗೆ ಹೇಳ್ತಾ ಇರ್ತೀವಿ ಹೆಣ್ಮಕ್ಳಿಗೆ ಹೇಳ್ತೀವಿ ರನ್ ಮಾಡಿ ಅಂತ ಸರ್ ನಮ್ಮ ಊರುಗಳಲ್ಲಿ ಹಳ್ಳ ಹಳ್ಳಿಗಳಿರುತ್ತೆ ರನ್ ಮಾಡೋಕ್ಕೋದ್ರೆ ನಾಯಿಗಳೆಲ್ಲ ಬರ್ತಾ ಇರುತ್ತೆ ಓಕೆ ಮನೆಯಲ್ಲೇ ಏನಾದರೂ ಹಾರೆಕೋಲೆಲ್ಲ ಇರುತ್ತಲ್ಲಪ್ಪ ಅದು ಇಟ್ಕೊಂಡು ಸಣ್ಣ ಜಿಮ್ ಅಂದರೆ ಜಿಮ್ಮಲ್ಲೇ ಹೋಗಿ ಮಾಡ್ಬೇಕಂತಲ್ಲ ಹಾರೆಕೋಲ್ ಕೋಲ್ ಎತ್ತಿ ಏನೋ ಮಾಡ್ಕೊಂಡು ಒಂದು ವರ್ಕೌಟ್ ಮಾಡು ವರ್ಕೌಟ್ಗಳು ಮಾಡಿ ಸಣ್ಣ ಸಣ್ಣ ಜಂಪಿಂಗ್ ಎಕ್ಸಸೈಸ್ ಅದು ಇದು ನೀವು ಯೂಟ್ಯೂಬ್ ಹಾಕೊಂಡ್ರೆ ವರ್ಕೌಟ್ ಸಮ್ ವರ್ಕೌಟ್ಸ್ ಅಂತ ಕೊಟ್ಟರೆ ಫಿಸಿಕಲ್ ವರ್ಕೌಟ್ಸ್ ಅಲ್ಲಿ ಬರ್ತಾ ಇರುತ್ತೆ ಅದು ನೋಡಿ ಆ ಥರದ್ದು ಕಲ್ತ್ಕೊಳ್ರಿ ಜಿಮ್ ಮಾಡಬೇಕು ಅಂದರೆ ಇರೋ ರಾ ಮೆಟೀರಿಯಲ್ಸ್ ಜಿಮ್ ಹೇಗೆ ಮಾಡಬೇಕು ಅದು ತೋರಿಸ್ತಾರೆ ಕಲ್ಗಳನ್ನ ಇಟ್ಕೊಂಡು ಹೇಗೆ ಜಿಮ್ ಮಾಡಬೇಕು ಹಾರೆಕೋಲ್ ಇಟ್ಕೊಂಡು ಹೇಗೆ ಮಾಡಬೇಕು ಅದು ಮಾಡಿ ಆ್ಯಂಡ್ ಇವೆಲ್ಲ ಸಾಧ್ಯ ಇಲ್ಲ ಅಂತ ಅಂದರೆ ಮನೇಲಿ ಕಡಿಮೆ ಜಾಗ ಇದೆ ನಾನು ಇಷ್ಟೇ ರೂಮ್ ಒಳಗೆ ಬದುಕ್ತಾ ಇದ್ದೀನಿ ಅಂದರೆ ಆರು ಮೂರು ಜಾಗ ಸಾಕು ಸೂರ್ಯ ನಮಸ್ಕಾರ ಮಾಡೋಕೆ ಸಣ್ಣದಾಗಿ ಸ್ವಲ್ಪ ವಾರ್ಮಪ್ ಮಾಡ್ಕೋಬೇಕು ಡೈರೆಕ್ಟ್ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಕೊಬೇಡಿ ಸ್ವಲ್ಪ ಕೈ ತಿರುಗಿಸಿ ಸ್ವಲ್ಪ ಕಾಲು ತಿರುಗಿಸಿ ಸ್ವಲ್ಪ ಜಂಪ್ ಮಾಡಿ ಇಷ್ಟೆಲ್ಲ ಮಾಡಿಕೊಂಡು ಒಂದು ಟು ಟು ಫೈವ್ ಮಿನಿಟ್ ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ಬಾಡಿ ಲೈಟ್ ಬಿಸಿ ಆದ ಕೂಡಲೇ ಅದು ಟ್ಯೂನ್ ಆಯಿತು ಅಂತ ರೆಡಿ ಆಯಿತು ಅಂತ ಅರ್ಥ ಕಬ್ಬಿಣನ ಬಾಗಿಸ್ಬೇಕು ಅಂತ ಅಂದರೆ ಸ್ವಲ್ಪ ಬಿಸಿ ಮಾಡ್ತೀವಿ ಹಾಗೆ ಬಾಡಿನೂ ಅಷ್ಟೇ ವಾರ್ಮಪ್ ಅಂತ ಕರಿತೀವಿ ಇದು ವಾರ್ಮಪ್ ಮಾಡ್ಕೊಂಡ ನಂತರನೇ ನೀವೇನೇ ಮಾಡಬೇಕು ಅದು ಬಿಟ್ಕೊಂಡು ನೀವು ಬಾಡಿ ಬೆಂಡ್ ಮಾಡೋದು ಏನೋ ದೊಡ್ಡ ದೊಡ್ಡ ಎತ್ತೋದು ಇಂಥದ್ದೆಲ್ಲ ಇದು ಬೆಳಿಗ್ಗೆ ಎದ್ದುಕೊಳ್ಳೆ ಹೋಗಿ ಡೆಂಪಲ್ಸ್ ಇಟ್ಕೊಂಡ್ರಿ ಅಂದರೆ ಸ್ನಾಯುಗಳಲ್ಲಿ ತುಂಬ ಡ್ಯಾಮೇಜ್ ಆಗೋ ಸ್ಟಾರ್ಟ್ ಆಗುತ್ತೆ ಲೈಟ್ ವಾರ್ಮಪ್ ವಾರ್ಮಪ್ ಮಾಡ್ಬೇಕಾದ್ರೆ ತುಂಬ ಹಾರ್ಡ್ ಏನು ಮಾಡಬಾರ್ದು ಜಂಪು ಇದು ಸ್ವಲ್ಪ ಈ ಥರ ಏನೋ ಅಪ್ಸು ಅದು ಇದು ಮಾಡ್ಕೊಂಡು ರೆಡಿ ಆಗ್ಬೇಕು ನೀವು ಮಾಡಿ ಲೈಟಾಗಿ ಐದು ನಿಮಿಷ ವರ್ಕೌಟ್ ಮಾಡಿದ್ರಿ ಪುಷಪ್ಸ್ ಅದು ಇದು ಮಾಡ್ಕೊಂಡ್ರಿ ದೆನ್ ಕಮ್ಸ್ ಟು ಸೂರ್ಯ ನಮಸ್ಕಾರ ಇಲ್ಲಿ ಹನ್ನೊಂದು ಪೋಸ್ಚರ್ ತೋರಿಸಿದ್ದೀನಿ ಹನ್ನೊಂದು ಹನ್ನೆರಡು ಪೋಸ್ಚರ್ ಈ ಹನ್ನೊಂದು ಹನ್ನೆರಡು ಪೋಶ್ಚರ್ಗಳನ್ನು ಯೂಟ್ಯೂಬಲ್ಲಿ ಹಾಕ್ಕೊಳ್ಳಿ ಸೂರ್ಯ ನಮಸ್ಕಾರ ಅಂತ ಒಳ್ಳೊಳ್ಳೆ ಸುಂದರ ಸುಂದರ ನಟರು ನಟಿಯರು ಇದನ್ನು ಮಾಡಿ ತೋರಿಸಿದ್ದಾರೆ ಚೆನ್ನಾಗಿ ಹೇಗೆ ಮಾಡಬೇಕು ಅಂತ ಒಂದು ಎರಡು ಮೂರು ಸರಿ ನೋಡ್ರಿ ಒಂದುಗಡೆ ಮೊಬೈಲ್ ಇಟ್ಕೊಳ್ಳಿ ಫಾಲೋ ಅಪ್ ಮಾಡಿ ಆಟೋಮೆಟಿಕ್ಲಿ ಸಿಕ್ಸ್ ಬೈ ತ್ರೀ ಜಾಗದಲ್ಲಿ ನಿಮ್ಮ ಹೆಲ್ತ್ ಫಿಟ್ ಆಗುತ್ತೆ ಸಿಕ್ಸ್ ಬೈ ತ್ರೀ ಜಾಗ ಎಲ್ಲಿರುತ್ತೆ ಗೊತ್ತಿರುತ್ತೆ ನಿಮಗೆ ಅಲ್ಲಿಗೆ ಹೋಗುವ ಕಾಲ ದೂರವಾಗ್ತಾ ಬರುತ್ತೆ ಯು ಬಿಕಮ್ ವೆರಿ ಫಿಟ್ ಅಂದರೆ ದೀರ್ಘಾಯುಷ್ಯಗಳಾಗೋಕ್ಕೆ ವರ್ಕೌಟ್ ಮಾಡಿರಿ ಅಂತ ಇಲ್ಲ ನಾನು ಬದುಕಿರುವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಯಾರೋ ಬಂದು ಹಾಸ್ಪಿಟ್ಲಲ್ಲಿ ನಮಗೆ ಕೇರ್ ಮಾಡ್ತಾ ಕುತ್ಕೊಬಾರ್ದು ಅವ್ರ ಟೈಮು ವೇಸ್ಟು ನಮ್ಮ ಟೈಮು ವೇಸ್ಟು ಬದುಕಿರೋವರೆಗೂ ಫಿಟ್ ಆಗಿರಬೇಕು ಅಂತ ಅಂದರೆ ಒಂದಷ್ಟು ವರ್ಕೌಟ್ ಮಾಡಿ ಒಂದೊಂದು ಡೇನೂ ಎಕ್ಸ್ಟ್ರಾ ಬರುತ್ತೆ ಈ ನೀವು ವರ್ಕೌಟ್ಗಳಿಗೆ ನಮಸ್ಕಾರಕ್ಕೆ ಸ್ಪೆಂಡ್ ಮಾಡೋ ಅರ್ಧ ಗಂಟೆ ಇದೆಯಲ್ಲ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಸ್ಲೀಪ್ ಟೈಮ್ ರೆಡ್ಯೂಸ್ ಮಾಡುತ್ತೆ ಆ್ಯಕ್ಟಿವಿಸಮ್ ಕೊಡುತ್ತೆ ಇನ್ನು ಉಳಿದಿರೋ ವರ್ಕಿಂಗ್ ಅವರ್ಸಲ್ಲೂ ತುಂಬ ಎನರ್ಜಿ ಎಂಥುಸಾಯಿಸಮ್ ಬರುತ್ತೆ ದಟ್ಸ್ ವೇ ಅದು ಮಾಡಿ ಏನೂ ಮಾಡೋಕ್ಕಾಗಲ್ಲ ನನಗೆ ಇವೆಲ್ಲ ಕಷ್ಟ ಅಂದರೆ ವಾಕ್ ಮಾಡಿ ನಾನು ಏನೂ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಶೂ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಹೆಡ್ಫೋನ್ ಹಾಕ್ಕೊಂಡು ವಾಕ್ ಹೋಗ್ಬಿಡ್ತೀನಿ ಯಾರದೋ ಜೊತೆ ಮಾತು ಆಗ್ತಾ ಇರುತ್ತೆ ನಾನು ಯಾರ ಜೊತೆ ಮಾತಾಡಬೇಕು ಅಟ್ ಜೆನ್ ಇದು ಕೂಡ ವಾಕ್ ಕೂಡ ಆಗ್ತಾ ಇರುತ್ತೆ ದಾಟ್ಸ್ ವೈ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ನೀವು ಚಾಯ್ಸ್ ಮಾಡಲೇಬೇಕು ಡೈಲಿ ಡೈಲಿ ಸ್ವಿಚ್ ಓವರ್ ಬೇರೆ ಬೇರೆದು ಮಾಡ್ತೀರಾ ಮಾಡ್ಕೊಳ್ಳಿ ಬಟ್ ಕಂಪಲ್ ಮಾಡಬೇಕು ಫ್ರಮ್ ಟುಡೇ ಫಾಲೋ ಅಪ್ ಆಗಲೇಬೇಕು ಆವಾಗ ನೀವು ಶರೀರ ಶುದ್ಧಿ ಸಿ ಫಾರ್ಮುಲಾದಲ್ಲಿ ಸಕ್ಸಸ್ ಆಗ್ತೀರಾ ನೆಕ್ಸ್ಟ್ ಬರೋಣ ವಿಸರ್ಜನಾ ಅಂತ ಒಳ್ಳೇದನ್ನು ಒಳಗೆ ತುಂಬಬೇಕಂದ್ರೆ ಕೆಟ್ಟದ್ದೆಲ್ಲ ಹೊರಗೆ ಹೋಗ್ಬೇಕು ಕೆಟ್ಟದ್ದು ಹೊರಗೆ ಹೋದಾಗ ಒಳ್ಳೇದು ಒಳಗೆ ಬರುತ್ತೆ ಇಲ್ಲಾಂದ್ರೆ ಎಲ್ಲಿಂದ ಬರುತ್ತದು ಅದಕ್ಕೋಸ್ಕರ ವಿಸರ್ಜನದಿಂದ ಪುಷ್ಟೀಕರಣ ಅಂತ ಕರಿತೀವಿ ವಿಸರ್ಜನೆ ಫಸ್ಟ್ ಮಾಡಿಕೊಂಡು ಆಮೇಲೆ ನೀವು ಎನರ್ಜಿ ಒಳಗೆ ಕೊಡ್ಬೋದು ಡಿಟಾಕ್ಸ್ ಬಾಡಿ ಡಿಟಾಕ್ಸ್ ಮೈಂಡ್ ಅಂತ ಕರಿತೀವಿ ಟಾಕ್ಸಿಕ್ ತುಂಬೋಗಿದೆ ದೇಹ ಎಲ್ಲ ಟಾಕ್ಸಿಕ್ ಮೈಂಡೆಲ್ಲ ಟಾಕ್ಸಿಕ್ ಮೈಂಡಲ್ಲೆಲ್ಲ ಕೆಟ್ಟ ಬುದ್ಧಿ ಕೆಟ್ಟತನ ಕೆಟ್ಟ ಥಾಟ್ಸು ಕೆಟ್ಟ ವಿಚಾರಗಳು ನನ್ನ ಕೈಯಲ್ಲಿ ಆಗಲ್ಲ ಐ ಆಮ್ ವೀಕ್ ಈ ಥರ ಥಾಟ್ಸ್ಗಳಿಟ್ಕೊಂಡು ನೀವೇನೇ ನಾನು ಸಾಧಿಸ್ನೆ ಅಂದರೆ ಏನೂ ಆಗೋದಿಲ್ಲ ದೇಹದೊಳಗೆ ಟಾಕ್ಸಿಕ್ ಇಟ್ಕೊಂಡು ನೀವು ಫಿಸಿಕಲಿ ಸ್ಟ್ರಾಂಗ್ ಆಗ್ತೀನಿ ಆಗೋದಿಲ್ಲ ದಟ್ಸ್ ವೈ ಡಿ ಟಾಕ್ಸ್ ಯುವರ್ ಬಾಡಿ ಫಸ್ಟ್ ಟಾಕ್ಸ್ಗೆ ಇನ್ನೇನು ಯೋಗಿಕಲ್ಲಿರುವ ಪೌಡ್ರ್ಗಳು ಏನೋ ಲೆಮನ್ನು ಅದು ಇದು ಹಾಕ್ಕೊಂಡು ಏನು ಬೇಡ ಬೆಳಿಗ್ಗೆ ಕುಟ್ಲೆ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ನಾನ್ನೂರು ಎಮ್ ಎಲ್ ಅಷ್ಟು ಬಿಸಿ ಬಿಸಿಯಾದ ನೀರು ಟೀ ಕಾಫಿ ಅಷ್ಟು ಬಿಸಿಯಾಗಿರಬೇಕು ಆರಾಮಾಗಿ ಕೂತ್ಕೊಂಡು ಕುಡಿತಾ ಹೋಗಿ ಒಳ್ಳೆ ವಿಡಿಯೋ ಹಾಕ್ಕೊಳ್ಳಿ ಮುಂದ್ಗಡೆ ಮೊಬೈಲಲ್ಲಿ ಒಳ್ಳೆ ವಿಡಿಯೋ ಹಾಕ್ಕೋತೀರಾ ನೋಡ್ಕೊಂತ ಥಾಟ್ಸ್ ಮೈಂಡ್ಗೆ ಬರ್ತಾ ಇರತ್ತೆ ಕುಡಿತಾ ಕುಡಿತಾ ಹೋಗ್ತೀರಾ ಇಪ್ಪತ್ತು ನಿಮಿಷ ಕುಡಿದು ನೀವು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸಾಕು ಬಾಡಿ ಅನಿಕ್ತಾನೆ ಆಟೋಮೆಟಿಕ್ಲಿ ಡಿಟಾಕ್ಸಿಕೇಷನ್ ಆಗ್ತಾ ಇರತ್ತೆ ತುಂಬ ಟಾಕ್ಸಿಕ್ ಆದವರಿಗೆ ಆಯುರ್ವೇದ ಯುಗದಲ್ಲಿ ಕೆಲವು ಪೌಡರ್ಗಳನ್ನು ಹಾಕಿ ಕೆಲವು ಪುಡಿಗಳನ್ನು ಹಾಕಿ ಡಿಟಾಕ್ಸ್ ಮಾಡ್ತಾರೆ ನೀವೆಲ್ಲ ಆಸಿತಿಯಲ್ಲಿ ಆಟೋಮೆಟಿಕ್ಲಿ ಯು ಕ್ಯಾನ್ ಬಿ ಡಿ ಡಿಟಾಕ್ಸ್ ದ ಬಾಡಿ ಇದನ್ ಫಾಲೋ ಮಾಡಿ ಒಂದು ತಿಂಗಳಲ್ಲಿ ನಿಮ್ಮಲ್ಲಿ ಎಷ್ಟು ಕರಿಶ್ಮಾ ಚೇಂಜ್ ಆಗುತ್ತೆ ಯು ಕ್ಯಾನ್ ಅಬ್ಸರ್ವ್ ಆ್ಯಂಡ್ ಡಿಟಾಕ್ಸ್ ದ ಮೈಂಡ್ ಮೈಂಡಲ್ಲಿ ತುಂಬ ಕೂಡ ಡಿಟಾಕ್ಸಿಕೇಷನ್ ಇದೆ ಕೆಟ್ಟ ಕೆಟ್ಟ ಥಾಟ್ಗಳು ಇಲ್ಲಿ ಹೇಳೋದು ಅದಕ್ಕೆ ಸತ್ಸಂಗ ಅನ್ನೋ ಪದವನ್ನು ನಾನು ಬೂಟ್ ಕ್ಯಾಂಪ್ನ ಡೇಟೂನಲ್ಲಿ ಬಳಸಿದ್ದೆ ಸಜ್ಜನರ ಸಹವಾಸ ಅಂತ ಕರಿತೀವಿ ಪಾಸಿಟಿವ್ ಪೀಪಲ್ಸ್ ನಮ್ಮ ಸುತ್ತಮುತ್ತ ಇಟ್ಕೋಬೇಕು ನೆಗೆಟಿವ್ ಪೀಪಲ್ಸ್ನ ನಮ್ಮ ಸುತ್ತಮುತ್ತ ಇಟ್ಕೋಬಾರ್ದು ಒಂದು ಪರ್ಸನ್ಗೆ ನಾನು ಡ್ರಿಂಕ್ಸ್ ಬಿಡಿಸ್ಬೇಕು ಅಂತ ಎಷ್ಟು ಟ್ರೈ ಮಾಡಿದೆ ಅಂತ ಅಂದರೆ ಈವನ್ ನಾನೇ ಹಿಡ್ಕೊಂಡು ನಾನು ಕುಡಿತೀನಿ ಈಗಾದರೂ ಬಿಡು ಅಂತ ಹೋದಾಗಲೂ ಬಿಡಲಿಲ್ಲ ಆತ ಆವಾಗ ಆತನನ್ನೇ ಬಿಟ್ಟು ನಾನು ದೂರ ಬಂದೆ ಈ ಥರದ ಆ್ಯಟಿಟ್ಯೂಡು ಮೈಂಡಲ್ಲಿ ಡೀಟಾಕ್ಸಿಕ್ ಆಗ್ತಾ ಬರಬೇಕು ಬ್ಯಾಡ್ ಥಾಟನ್ನು ಬಿಡಿ ಸತ್ಸಂಗವನ್ನು ಮಾಡಿ ಒಳ್ಳೇದನ್ನು ನೋಡ್ತಾ ಹೋಗಿ ಕೆಟ್ಟ ಕೆಟ್ಟದನ್ನು ನೋಡ್ತಾ ಹೋಗ್ಬೇಡಿ ಯಾರೋ ಯಾರಿಗೋ ಬೈತಾ ಇದ್ದಾರೆ ಒಂದು ಈ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಅದನ್ನು ಮಜಾ ಮಾಡ್ಕೊಂಡು ನೀವು ನೋಡ್ತಾ ಕೂತ್ಕೋಬೇಡಿ ಅದು ಅವನ್ನ ಬ್ಯಾಡ್ ವಿಚಾರಧಾರಿಗಳು ನಿಮ್ಮ ತಲೆಗೆ ಬರ್ತವೆ ನಿಮ್ಮ ತಲೆ ಬ್ಯಾಡ್ ವಿಚಾರಧಾರಿ ವಿಚಾರಧಾರೆ ಹೋಗುತ್ತೆ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಸರೌಂಡಿಂಗ್ಸ್ ಮೈಂಡ್ ಕ್ಲೀನ್ ಇಟ್ಕೊಳ್ರಿ ಯಾರ ಬಗ್ಗೆಯೂ ಜಲಸಿ ಬೇಡ ಆರಾಮಾಗಿ ಈ ಯು ಕ್ಯಾನ್ ಅಬ್ಸರ್ವ್ ದ ಸಾಧನ ಸಾಧನದಲ್ಲಿ ಇವತ್ತಿನವರೆಗೂ ಒಬ್ಬ ಲೇಖಕ ಕನ್ನಡದಲ್ಲಿ ಸರಿ ಇಲ್ಲ ಅಂತ ನಾವು ಮಾತಾಡಿಲ್ಲ ಒಂದು ಯೂಟ್ಯೂಬ್ ಚಾನಲ್ ಸರಿ ಇಲ್ಲ ಅಂತ ಮಾತಾಡಿಲ್ಲ ವಿ ಫೀಲ್ ಎವ್ರಿ ಬಡಿ ಹ್ಯಾಸ್ ಯುನಿಕ್ ಸ್ಟ್ರೆಂತ್ ಪ್ರತಿಯೊಬ್ಬರಲ್ಲೂ ಒಂದು ಸ್ಟ್ರೆಂತ್ ಇದೆ ಅದ್ರ ಪ್ರಕಾರ ಅವ್ರು ಸರ್ವೈವ್ ಆಗ್ತಾರೆ ಅವ್ರು ಬದುಕ್ತಾರೆ ಬೆಳೀತಾರೆ ಅಂತ ಹಾರೈಕೆ ಮಾಡ್ತಿದ್ವಿ ಬಿಟ್ಟರೆ ನೋ ಬಡಿ ಒಬ್ಬರ ಬಗ್ಗೆ ನಾವು ಜಲಸ್ ಫೀಲ್ ಮಾಡ್ಕೊಂಡಿಲ್ಲ ಇದನ್ನು ಮೈಂಡ್ ಡಿಟಾಕ್ಸ್ ಅಂತ ಕರಿತೀವಿ ಮೈಂಡ್ ಕ್ಲೀನ್ ಇರಲಿ ಕ್ಲೀನ್ ಇದ್ದ ಜಾಗಕ್ಕೆ ಏನು ಬೇಕಾದ್ರೆ ನಾವು ತಂದು ತುಂಬ್ತಾ ಹೋಗ್ಬೋದು ಇದು ಬಾಡಿ ಡಿಟಾಕ್ಸ್ ಆ್ಯಂಡ್ ಮೈಂಡ್ ಡಿಟಾಕ್ಸ್ಗೆ ಕೆಲವು ಮಂತ್ರಗಳು ಮೈಂಡ್ ಡಿಟಾಕ್ಸಿಕೇಷನ್ಗೆ ಆಕ್ಸಿಜನ್ ಸಪ್ಲೈ ಮಾಡುವಂಥ ಕೆಲವು ಪ್ರಾಣಾಯಾಮಗಳಿದೆ ಧ್ಯಾನಗಳಿದೆ ಮೆಡಿಟೇಷನ್ಸ್ ಇದೆ ಏನು ಅಂತಂದರೆ ಏನು ಮೆಡಿಟೇಷನ್ ಮಾಡಬೇಕು ಏನು ಪ್ರಾಣಾಯಾಮ ಮಾಡಬೇಕು ಆವಾಗ ಮೈಂಡ್ ಇನ್ನೊಂದಷ್ಟು ಪ್ಯೂರಿಫಿಕೇಷನ್ ಪೀಸ್ ಕಡೆ ಬರುತ್ತೆ ಅಂತ ನೋಡ್ತಾ ಬರೋಣ ಸ್ನೇಹಿತರೆ ಅಡ್ರಿನಲಿನ್ ಡಿಟಾಕ್ಸ್ ಅಂತ ಕರಿತೀವಿ ಈ ಮನುಷ್ಯನಿಗೆ ಹ್ಯಾಪಿನೆಸ್ ತುಂಬ ದಿಢೀರಂಥ ಖುಷಿಯಾಗೋದು ದಿಢೀರಂತ ಭಯ ಆಗೋದು ದಿ ಒಂಥರ ಸೆನ್ಸೇಷನ್ ಆಗುತ್ತಲ್ಲ ಬಾಡಿಗೆ ದಿ ಸೆನ್ಸೇಷನ್ ಅಡ್ರಿನಲಿನ್ ಹಾರ್ಮೋನಿಂದ ಆಗೋದು ಅಡ್ರಿನಲ್ ಹಾರ್ಮೋನನ್ನು ಅಷ್ಟು ಉತ್ಪತ್ತಿ ಮಾಡ್ತಾ ಮಾಡ್ತಾ ಕುತ್ಕೊಂಡ್ಬಿಟ್ರೆ ನಿಮ್ಮ ಬಾಡಿ ಒಂಥರ ಡಿಟಾಕ್ಸ್ ಆಗುತ್ತೆ ಮೊಬೈಲ್ ಇಟ್ಕೊಂಡಿದ್ದೀರಾ ಅಲ್ಲಿ ಟ್ವಿಂಕ್ 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 ಅಂತ ಇರುತ್ತೆ ನೀವು ಓದ್ತಾ ಇದ್ದೀರಾ ಅಲ್ಲಿ ನೋಟಿಫಿಕೇಷನ್ ಬರ್ತಾ ಇದೆ ವಾಟ್ಸಪ್ ನೋಟಿಫಿಕೇಷನ್ ಫೇಸ್ಬುಕ್ ನೋಟಿಫಿಕೇಷನ್ ಸಾಧನದವರ ಯೂಟ್ಯೂಬ್ ನೋಟಿಫಿಕೇಷನ್ ನಾನು ಯಾವರ್ ನಾನು ಯಾವತ್ತೂ ನಿಮಗೆ ಬೆಲ್ ಬಟನ್ ಒತ್ತಿ ಅಂತ ಯಾವತ್ತೂ ಕೇಳಿಲ್ಲ ಯಾಕೆಂದ್ರೆ ನೋಟಿಫಿಕೇಷನ್ ನಾಟ್ ನೆಸ್ಸರಿ ನೀವು ಯಾವಾಗ ಬರ್ತೀರಾ ಅವಾಗ ನೋಡ್ಕೊಳ್ಳಿ ಸಾಕು ನೋಟಿಫಿಕೇಷನ್ ಆನ್ ಮಾಡಿ ಆಫ್ ಮಾಡಿ ರೆಡ್ಯೂಸ್ ದ ಸ್ಕ್ರೀನ್ ಟೈಮ್ ಪದೇ 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 ಮೊಬೈಲ್ ನೋಡೋದು ಟಿ ವಿ ನೋಡೋದು ಇದನ್ನೆಲ್ಲ ಕಡಿಮೆ ಮಾಡ್ತಾ ಬರ್ರಿ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಲಿಮಿಟ್ ಇರಲಿ ನಾನು ಇಷ್ಟು ಟೈಮ್ ಮಾತ್ರ ಸೋಷಿಯಲ್ ಮೀಡಿಯಾ ಬಳಸ್ತೀನಿ ಬೆಳಿಗ್ಗೆ ಒಂದು ಸರಿ ನೋಡಿದ್ದೀರಿ ವಾಟ್ಸಪ್ ಎಲ್ಲ ಕ್ಲೀನ್ ಮಾಡಿದ್ದೀರಾ ಮಧ್ಯಾಹ್ನ ಒಂದು ಸರಿ ಸಂಜೆ ಒಂದು ಸರಿ ನೋ ರಾಂಗ್ ತಪ್ಪೇನಿಲ್ಲ ವಾಟ್ಸಪ್ ನೋಡೋದಿಗೇನು ಅಪರಾಧ ಅಂತ ಹೇಳ್ತಾ ಇಲ್ಲ ಒಂದು ಫೈವ್ 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 ಫಿಫ್ಟೀನ್ ಮಿನಿಟ್ಸ್ ವಾಟ್ಸಪ್ಗೆ ಫೈವ್ 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 ಫಿಫ್ಟೀನ್ ಮಿನಿಟ್ಸ್ ಫೇಸ್ಬುಕ್ಗೆ ಇನ್ಯಾವುದಾದ್ರೂ ಇದ್ದರೆ ನೀವು ಸೆಟ್ ಮಾಡ್ಕೊಳ್ಳಿ ಆಲ್ರೆಡಿ ಅರ್ಧ ಗಂಟೆ ಹೋಗಿದೆ ಇಷ್ಟು ಕೊಡ್ತಾ ಕೊಡ್ತಾ ಹೋದರೆ ನಮ್ಮ ಟೈಮ್ ಎಲ್ಲಿ ಸಿಗಬೇಕು ನಮಗೆ ಅವಾಯ್ಡ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿರಿ ಝೀರೋಗಿ ಬರ್ತೀನಿ ನಾನು ನಂಗೆ ನೆಸಿಟಿ ಇಲ್ಲ ಅಂದರೆ ಕ್ಯಾನ್ ಕಮ್ ಟು ಝೀರೋ ಫಾರ್ ಒನ್ ಇಯರ್ ನೋ ಇಶ್ಯೂಸ್ ಆ್ಯಂಡ್ ಗೇಮ್ಸ್ಗಳು ಈ ಗೇಮ್ಸ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ ಗೇಮ್ಸ್ಗಳು ಬಂದ್ರಪ್ಪ ಫೀಲ್ಡಲ್ಲಿ ಆಟ ಆಡ್ರೋ ಕಬಡ್ಡಿ ಆಡ್ತೀರಾ ಫುಟ್ಬಾಲ್ ಆಡ್ತೀರಾ ವಾಲಿಬಾಲ್ ಆಡ್ತೀರಾ ಏನು ಆಡ್ತೀರಾ ಆಡ್ರಿ ಅಂದರೆ ಈಗ ಆಟ ಆಡೋ ಹುಡುಗ್ರು ಇಲ್ಲ ಎಲ್ಲ ಮೊಬೈಲಲ್ಲಿ ಇದ್ದಾರೆ ಆ ಮೊಬೈಲಲ್ಲಿ ಆಡ್ತಾ ಆಡ್ತಾ ಕಣ್ಣು ಹಾಳು ಮಾಡ್ಕೋತಿದ್ದಾರೆ ಸ್ವಂಟ ಹಾಳು ಮಾಡ್ಕೋತಾಯಿದ್ದಾರೆ ಕುತ್ತಿಗೆ ಹಾಳು ಮಾಡ್ಕೊತಿದ್ದಾರೆ ಯಾವತ್ತು ಸಿಸ್ಟಮ್ ಇತ್ತಲ್ಲ ಕಂಪ್ಯೂಟರ್ಗಳು ಈ ಹೈಟಲ್ಲಿ ಇರ್ತಿದ್ದವು ಡೆಸ್ಕ್ ಟಾಪ್ಗಳು ಆ ಹೈಟಲ್ಲಿದ್ದಾಗ ಸ್ಟ್ರೈಟ್ ಲುಕ್ಕಲ್ಲಿ ಇರ್ತಾ ಇತ್ತು ಅಷ್ಟು ನಮಗೆ ಡ್ಯಾಮೇಜ್ ಮಾಡಲಿಲ್ಲ ಅವು ವೆನ್ ಲ್ಯಾಪ್ಟಾಪ್ ಕ್ಯಾಮ್ ಕುತ್ತಿಗೆ ಹೀಗಾಯ್ತು ಕಾಲ ಮೇಲೆ ಕೂಡಲೆ ಈ ಭಾಗಕ್ಕೆ ಡ್ಯಾಮೇಜ್ ಆಯಿತು ಈಗ ಮೊಬೈಲ್ ಬಂದಮೇಲೆ ಲ್ಯಾಪ್ಟಾಪ್ಗಿಂತಲ್ಲ ನೀವು ಯಾವ್ಯಾವ ಪೊಸಿಷನ್ ಬೇಕಾದ್ರೆ ಹಿಡ್ಕೊಂಡು ನೋಡ್ಬೋದು ಇರೋ ಬರೋ ವಕ್ರ ವಕ್ರ ಆಗೋದು ಈ ಗೇಮ್ಸ್ಗಳನ್ನ ಅವಾಯ್ಡ್ ಮಾಡಿ ಅದನ್ನ ದೊಡ್ಡ ಬಿಸ್ನೆಸ್ ಅಂತ ಈಗ ಟ್ರೀಟ್ ಮಾಡ್ತಾ ಇದಾರೆ ಅದನ್ನು ಕ್ರಿಯೇಟ್ ಮಾಡ್ತಿರ ಕ್ರಿಯೇಟರ್ ಆಗ್ರಿ ಆಟ ಆಡ್ತಾ ಕೂತ್ಕೊಂಡು ಹಾಳಾಗೋಗ್ಬೇಡ್ರಿ ಈ ಗೇಮ್ಸ್ಗಳು ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ಈ ಗೇಮ್ಸ್ ಅದೇನು ಪಬ್ಜಿ ಅದು ಇದು ಪಬ್ಜಿನಲ್ಲಿ ಸೈನಿಕರಾಗ್ತಿರಲ್ಲ ಯಾಕೆ ರಿಯಲ್ ಲೈಫಲ್ಲಿ ಟೈ ಸೈನಿಕರಾಗಿ ಟ್ರೈ ಮಾಡಬಾರ್ದು ನೀವು ಬಿಕಮ್ ದ ರಿಯಲ್ ಸೋಲ್ಜರ್ ನಾಟ್ ಈ ಗೇಮಲ್ಲಿರುವ ಡಬ್ಬ ಸೋಲ್ಜರ್ ನಕಲಿ ಸೋಲ್ಜರ್ ಆಗಿಬಿಡ್ರಿ ಫ್ರಾಕ್ಸಿ ಸೋಲ್ಜರ್ ಆಗೋದಲ್ಲ ಸ್ನೇಹಿತರೆ ಇಂಪ್ರೂವ್ ದ ಡೋಸ್ ಇನ್ ದ ಬ್ರೈನ್ ಡೋಸ್ ಅಂದರೆ ಡೋಪಮಿನ್ ಆಕ್ಸಿಟೋಸಿನ್ ಸೆರೋಟನಿನ್ ಆ್ಯಂಡ್ ಎಂಡೋರ್ಫಿನ್ಸ್ ಅಂತ ಕರಿತೀವಿ ಈ ನಾಲ್ಕು ಬ್ರೈನ್ನಲ್ಲಿ ಹುಟ್ಟುವ ಹಾರ್ಮೋನ್ಗಳು ಇದನ್ನು ನೀವು ನಾನು ರೆಡ್ಯೂಸ್ ಮಾಡಿರಿ ಅಂತಲ್ಲ ಇದು ಇಂಪ್ರೂವ್ ಮಾಡಿರಿ ಅಂತ ಡೋಪಮಿನ್ ಇದೆಯಲ್ಲ ಫೀಲ್ ಗುಡ್ ನಿಮಗೆ ಒಳ್ಳೆ ಫೀಲಿಂಗ್ ಕೊಡ್ತಾ ಇರತ್ತೆ ಏನೋ ನೆಗೆಟಿವ್ ಥಾಟು ನನ್ನ ಆಗಲ್ಲ ಐ ಆಮ್ ನಾನು ಐ ಅನೇಬಲ್ ಐ ಆಮ್ ಅನೇಬಲ್ ಈ ಥರದ್ದು ಏನು ಥಾಟ್ಸ್ ಇರೋಲ್ಲ ಯು ಆರ್ ಫಿಟ್ ಯು ಆರ್ ಫಿಟ್ ಅನ್ನೋ ಆಟಿಟ್ಯೂಡ್ ಕೊಡುತ್ತೆ ದಟ್ ಈಸ್ ಡೋಪಮಿನ್ ಆಕ್ಸಿಟೋಸಿನ್ ವಿಶ್ವಾಸ ನಂಬಿಕೆ ಇನ್ನೊಬ್ಬರ ಬಗ್ಗೆ ಒಂದು ಎಂಪತಿ ಒಳ್ಳೆ ರಿಲೇಷನ್ಶಿಪ್ ಈ ಆ್ಯಟಿಟ್ಯೂಡ್ ಕೊಡುತ್ತೆ ಸೆರೋಟನಿನ್ ಮೂಡ್ ಗುಡ್ಡಾಗಿಡುತ್ತೆ ಒಳ್ಳೆ ಮೂಡು ಒಳ್ಳೆ ಟ ನಿದ್ದೆ ಬರುತ್ತೆ ಚೆನ್ನಾಗಿ ಡೈಜೆಷನ್ ಚೆನ್ನಾಗಾಗುತ್ತೆ ಕಲಿಕೆ ಮೆಮೊರಿ ಇವಕ್ಕೆ ಸೆರೋಟನಿನ್ ಹೆಲ್ಪ್ ಮಾಡುತ್ತೆ ಇದನ್ನು ಚೈಲ್ಡ್ ಬರ್ತ್ ಹಾರ್ಮೋನ್ ಮಗು ಹುಟ್ಟಿದ ಟೈಮಲ್ಲಿ ಅದಕ್ಕೆ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳ್ತೀವಿ ನಾವು ಆ್ಯಂಡ್ ಎಂಡೋಮ್ ಎಂಡೋರ್ಫಿನ್ ಇದೆಯಲ್ಲ ಇದು ಎಂಡೋರ್ಫಿನ್ಸು ಈ ಬಾಡಿನ ನ್ಯಾಚುರಲ್ ಪೇಯ್ನ್ ಅಂದರೆ ರಿಲೀವರ್ ಪೇಯ್ನ್ ರಿಲೀವರ್ ಬಾಡಿಗೆ ಏನೋ ಪೇಯ್ನ್ ಆಗಿದೆ ಐಡೆಕ್ಸ್ ಹಚ್ಚಿ ಜಂಡು ಬಾಂಬ್ ಹಚ್ಚೆ ಕ್ಯೂರ್ ಮಾಡಬೇಕಾಗಿಲ್ಲ ಅದು ಅದಕ್ಕದೇ ಮಲ್ಕೊಂಡಿದ್ದರೂ ಬೆಳಗ್ಗೆ ಕ್ಯೂರ್ ಆಗಿರುತ್ತೆ ಅದಕ್ಕೆ ಕಾರಣ ಎಂಡೋರ್ಫಿನ್ಸ್ ಅಂತ ಕರಿತೀವಿ ಇದು ಕೂಡ ಹೆಲ್ಪ್ ಆಗುತ್ತೆ ಈ ಥರ ಹಾರ್ಮೋನ್ಗಳನ್ನು ರೈಸ್ ಅಂದರೆ ನೀವು ಫಿಸಿಕಲಿ ವರ್ಕೌಟ್ ಮಾಡಬೇಕು ಮೈಂಡ್ ಕ್ಲೀನ್ ಇಟ್ಕೋಬೇಕು ಆಟೋಮೆಟಿಕ್ಲಿ ಇವೆಲ್ಲವೂ ಇಂಪ್ರೂವ್ ಆಗ್ತಾವೆ ಡೋಸ್ ಡೋಸ್ ಇಂಪ್ರೂವ್ ಆಯ್ತು ಅಂದರೆ ನಿಮ್ಮ ಒಂದು ಎಕ್ಸ್ಟ್ರಾ ಡೋಸ್ ಬಂದಿರುತ್ತೆ ನಿಮ್ಗೆ ಯಾಕೆ ಡೋಸ್ ಅಂದರೆ ಗೊತ್ತಿರತ್ತೆ ವ್ಯಾಕ್ಸಿನ್ ಡೋಸ್ ತೊಗೊಳ್ಳಿ ಆ ಡೋಸ್ ತೊಗೊಳ್ಳಿ ಅಂತಾರಲ್ಲ ನಾವು ಡೋಸೇ ತೊಗೊಳ್ಳಿ ಅಂತೀವಿ ದೀಸ್ ಆರ್ ಫೋರ್ ಡೋಸ್ ತಗೊಂಡಾಗ ಆಟೋಮೆಟಿಕ್ಲಿ ಚೆರಿಷ್ ಆಗಿರ್ತೀರಾ ನೀವು